ಸ್ನೇಹಿತರೆ, ಇತ್ತೀಚೆಗಷ್ಟೇ ಕಳೆದು ಹೋದ ಖಂಡವೊಂದು ಪತ್ತೆಯಾದ ಬಗ್ಗೆ ನಮ್ಮ ಚಾನೆಲ್ನಲ್ಲಿಯೇ ನೀವು ಕೇಳಿದ್ದೀರಿ. ಇದೇ ರೀತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮುಳುಗಿ ಹೋದ ಒಂದು ಖಂಡವಿತ್ತು. ಈ ಖಂಡದ ಬಗೆಗೆ ಹಲವಾರು ದಂತಕಥೆಗಳು ಇವೆ. ಲೆಮೂರಿಯಾ ಎಂದು ಕರೆಯಲಾದ ಈ ಖಂಡಕ್ಕೂ ಮಾನವನ ವಿಕಾಸವಾದಕ್ಕೂ ಸಂಬಂಧವಿತ್ತು. ಹಾಗೆಯೇ ಈ ಖಂಡಕ್ಕೂ ಭಾರತಕ್ಕೂ ಒಂದು ಸಂಬಂಧವಿತ್ತು. ಎಲ್ಲ ವಲಯಗಳಲ್ಲಿಯೂ ಕುತೂಹಲಕಾರಿಯಾಗಿ ಉಳಿದಿರುವ ಈ ಖಂಡದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಲೆಮೂರಿಯನ್ಸ್ ಎನ್ನುವ ಒಂದು ಪಂಗಡ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ವಾಸಿಸುತ್ತಿತ್ತು. ಈ ಪಂಗಡದ ಜನರು ತುಂಬ ಅಡ್ವಾನ್ಸ್ ಸಿವಿಲೈಸೇಷನ್ ಆಗಿದ್ದರು. ಇವರುಗಳು ಎಷ್ಟು ಅಡ್ವಾನ್ಸ್ ಆಗಿದ್ದರೆಂದರೆ, ಇವರಿಗೆ ಅತೀಂದ್ರಿಯ ಶಕ್ತಿ ಇತ್ತು. ಇವರು ಗಾಳಿಯಲ್ಲಿ ತೇಲಬಲ್ಲವರಾಗಿದ್ದರು. ಟೆಲಿಪತಿಯ ಶಕ್ತಿಯು ಇವರಿಗಿತ್ತು. ಇವರು ಈಗಿನಂತೆ ಸಾಮಾನ್ಯ ಜೀವನವನ್ನು ಮಾಡುತ್ತಿರಲಿಲ್ಲ. ಇವರು ಸ್ಪಿರಿಚುವಲ್ ಲೈಫನ್ನು ತಮ್ಮದಾಗಿಸಿಕೊಂಡಿದ್ದರು. ಕೆಲವೊಂದು ದಂತಕಥೆಗಳ ಪ್ರಕಾರ ಇವರಿಗೆ ನಾಲ್ಕು ಕೈಗಳು, ಮೂರು ಕಣ್ಣುಗಳು ಇದ್ದವು ಎಂದು ಹೇಳಲಾಗುತ್ತದೆ. ಕ್ರಮೇಣ ಆ ಭೂಭಾಗವು ನೀರಿನಲ್ಲಿ ಮುಳುಗಿ ಹೋಗಿದ್ದರಿಂದ ಈ ಲೆಮೂರಿಯಾ ಜನಾಂಗ ಭೂಮಿಯಿಂದ ಕಣ್ಮರೆಯಾಯಿತು ಎಂದು ಹೇಳಲಾಯಿತು. ಸ್ನೇಹಿತರೆ, ಈ ರೀತಿಯಾಗಿ ಕಥೆಗಳೆಲ್ಲ ಪ್ರಪಂಚದಾದ್ಯಂತ ಕಂಡುಬರುತ್ತವೆ. ಆದರೆ ಇಂತಹ ಕಥೆಗಳಿಗೆ ಯಾವುದೇ ಆಧಾರ ಇದ್ದಿರಲಿಲ್ಲ. 1864 ಮೊತ್ತ ಮೊದಲ ಬಾರಿಗೆ ಜಿಯಾಲಜಿಸ್ಟ್ ಫಿಲಿಪ್ಸ್ ಸ್ಕ್ಲಾಟರ್ಗೆ ಲೆಮೂರ್ ಎಂಬ ಜಾತಿಯ ಪ್ರಾಣಿಯ ಅವಶೇಷಗಳು ಮಡಗಾಸ್ಕರ್ನಲ್ಲಿ ದೊರೆಯುತ್ತವೆ. ಆತ ಅಂತಹುದೇ ಅವಶೇಷಗಳಿಗಾಗಿ ಆಫ್ರಿಕಾ ಖಂಡದಾದ್ಯಂತ ಹುಡುಕಾಡಿದರೂ ಅವರಿಗಲ್ಲಿ ಅಂತಹ ಯಾವುದೇ ಅವಶೇಷಗಳು ಸಿಗಲಿಲ್ಲ. ಹಾಗಾದರೆ ಆ ಪ್ರಾಣಿ ಮಡಗಾಸ್ಕರ್ ಒಂದರಲ್ಲೇ ಇರಲು ಸಾಧ್ಯವಿಲ್ಲ ಎಂದು ಹೊರಟ ಅವನಿಗೆ ಅಂತಹುದೇ ಜಾತಿಯ ಪ್ರಾಣಿಯ ಅವಶೇಷಗಳು ಭಾರತದಲ್ಲಿ ದೊರೆಯುತ್ತವೆ. ಆಗ ಅವನು ಹೇಳುತ್ತಾನೆ, ಭಾರತ ಮತ್ತು ಮಡಗಾಸ್ಕರ್ ದ್ವೀಪವನ್ನು ಜೋಡಿಸುವ ಒಂದು ಭೂಭಾಗ ಅಸ್ತಿತ್ವದಲ್ಲಿತ್ತು. ಅಂದರೆ ಈಗಿನ ಆಫ್ರಿಕಾ, ಭಾರತ ಮತ್ತು ಆಸ್ಟ್ರೇಲಿಯಾಗಳೊಂದಿಗೆ ಸಂಪರ್ಕದಲ್ಲಿದ್ದ ಒಂದು ಖಂಡ ಇಂದು ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಆತ ಹೇಳುತ್ತಾನೆ. ಆತ ಈ ಖಂಡಕ್ಕೆ ಲೆಮೂರಿಯಾ ಎಂದು ಕರೆದಿದ್ದ. ಲೆಮೂರ್ ಪ್ರಾಣಿಗಳ ಹುಡುಕಾಟದಲ್ಲಿ ಆತ ಬಂದಿದ್ದರಿಂದಾಗಿ ಈ ಖಂಡಕ್ಕೆ ಆತ ಲೆಮೂರಿಯಾ ಎಂದು ಕರೆದಿದ್ದ. 1869 ಅರ್ನೆಸ್ಟ್ ಹ್ಯಾಕೆಲ್ ಎಂಬ ಆರ್ಕಿಯಾಲಜಿಸ್ಟ್ಗೆ ಕೆಲವೊಂದು ಜೀವಿಗಳ ಅವಶೇಷಗಳಿಗೆ ಸರಿಯಾದ ಆಧಾರ ಸಿಗುವುದಿಲ್ಲ. ಆತ ಹೇಳುತ್ತಾನೆ, ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೋದ ಭೂಭಾಗವೊಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಲಿದೆ. ಇಲ್ಲೊಂದು ಭೂಭಾಗವಿದ್ದುದು ನಿಜ ಎಂದು ಆತ ಹೇಳುತ್ತಾನೆ. ಈ ಲೆಮೂರಿಯಾ ಖಂಡದ ಮ್ಯಾಪ್ ಅನ್ನು ಕೂಡ ಆತ ರಚನೆ ಮಾಡಿದ್ದ. ಲೆಮೂರಿಯಾ ಭಾರತದ ದಕ್ಷಿಣದಿಂದ ಆಫ್ರಿಕಾದ ಬಳಿಯ ಮಡಗಾಸ್ಕರ್ ದ್ವೀಪ, ಹಾಗೆ ದಕ್ಷಿಣದಲ್ಲಿ ಆಸ್ಟ್ರೇಲಿಯಾ ಖಂಡ, ಪೂರ್ವದಲ್ಲಿ ಪೆಸಿಫಿಕ್ ಸಾಗರದವರೆಗೆ ಹರಡಿತ್ತು ಎಂದು ಆತ ಹೇಳುತ್ತಾನೆ. ಏಷ್ಯನ್ ಪ್ರೈಮೇಟ್ಗಳಿಂದಲೇ ಮಾನವನ ವಿಕಾಸವಾದ ಪ್ರಾರಂಭವಾಯಿತು ಎಂದು ಆತ ಹೇಳುತ್ತಾನೆ. ಆತ ಹೇಳುವ ಪ್ರಕಾರ ಲೆಮೂರಿಯಾ ಖಂಡ ವಿಶ್ವದ ನಾಗರಿಕತೆಯ ತೊಟ್ಟಿಲು ಎಂದು ಹೇಳಿದ್ದ. ಸ್ನೇಹಿತರೆ, ಹೆಲೆನಾ ಬ್ಲವಾಟ್ಸ್ಕಿ, ಎಡ್ಗರ್ ಕೇಸಿ ಅಂಥವರು ಕೂಡ ತಮ್ಮ ವಿಷನ್ಗಳಲ್ಲಿ ಒಂದು ನಿಗೂಢ ಪಂಗಡ ಭೂಮಿಯ ಮೇಲೆ ವಾಸಿಸುತ್ತಿತ್ತು ಎಂಬುದನ್ನು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ತಿಳಿದಿದ್ದರು. ಈ ಜನಗಳು ಬೃಹತ್ತಾದ ಒಂದು ಕ್ರಿಸ್ಟಲ್ ಪಿರಾಮಿಡ್ ಅನ್ನು ನಿರ್ಮಿಸಿಕೊಂಡಿದ್ದರು. ಅದರಿಂದ ಇಡೀ ಭೂಮಿಗೆ ಬೇಕಾದ ಶಕ್ತಿಯನ್ನು ಅವರು ಪಡೆದುಕೊಳ್ಳುತ್ತಿದ್ದರಂತೆ. ಸ್ನೇಹಿತರೆ, ಹಾಗಾದರೆ ವಿಜ್ಞಾನ ವಲಯದಲ್ಲೇ ಇದರ ಬಗ್ಗೆ ಮಾತುಗಳು ಕೇಳಿ ಬರಬೇಕಾದರೆ ಆ ಒಂದು ಭೂಭಾಗ ಮತ್ತು ಅಲ್ಲಿ ಜನಾಂಗವೊಂದು ಇದ್ದುದು ನಿಜವೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ಭಾರತದಲ್ಲಿ ಇದರ ಬಗ್ಗೆ ಯಾವುದೇ ಇತಿಹಾಸವಿಲ್ಲವೇ ಎಂದು ನೀವು ಕೇಳಬಹುದು. ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರುವ ಕುಮಾರಿ ಖಂಡಂ ಎಂಬ ಒಂದು ಭೂಭಾಗ ಇದೇ ಲೆಮೂರಿಯಾ ಆಗಿರಬಹುದು ಎಂಬ ಅನುಮಾನ ಬಹಳ ವರ್ಷಗಳ ಹಿಂದೆಯೇ ಮೂಡಿದೆ. ಈ ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಭಾರತದ ದಕ್ಷಿಣದಲ್ಲಿ ಒಂದು ಬೃಹತ್ ಭೂಭಾಗವಿತ್ತು ಎಂದು ಉಲ್ಲೇಖವಾಗಿದೆ. ಅದನ್ನು ಪಾಂಡ್ಯರಾಜ ತನ್ನ ಮಗಳಿಗಾಗಿ ಕೊಡುಗೆ ನೀಡಿದ್ದ, ಹಾಗಾಗಿ ಅದನ್ನು ಕುಮಾರಿ ಖಂಡಂ ಎಂದು ಕರೆಯಲಾಗಿತ್ತು ಎಂದಿದೆ. ಪಾಂಡ್ಯರು ಪ್ರಾಚೀನ ಕಾಲದಿಂದಲೂ ಈಗಿನ ತಮಿಳುನಾಡಿನ ಭಾಗವನ್ನು ಆಳುತ್ತಿದ್ದರು ಎಂದು ನಂಬಲಾಗುತ್ತದೆ. ಆದರೆ ಕುಮಾರಿ ಖಂಡಂ ಎಂದು ಕರೆಯಲಾದ ಆ ಭೂಭಾಗ ಇಂದು ಕಾಣಿಸುತ್ತಿಲ್ಲವಾದ್ದರಿಂದ ಅದೇ ಮುಳುಗಿರುವ ಲೆಮೂರಿಯಾ ಆಗಿರಬಹುದು ಎಂದು ಹೇಳಲಾಗುತ್ತದೆ. ವಿಜ್ಞಾನಿಗಳೇ, ಲೆಮೂರಿಯಾ ಎಂಬ ಒಂದು ಖಂಡ ಅಸ್ತಿತ್ವದಲ್ಲಿ ಇತ್ತು ಎಂದು ಹೇಳಬೇಕಾದರೆ ಭಾರತದ ಈ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರುವುದು ನಿಜವೆಂದೇ ನಂಬಬೇಕಾಗುತ್ತದೆ. ಭಾರತದ ಈಗಿನ ದಕ್ಷಿಣದಲ್ಲಿ ಶ್ರೀಲಂಕಾ ಇರುವುದು ನಿಮಗೂ ಗೊತ್ತಿದೆ.
ಹಾಗಾದರೆ ಈ ಶ್ರೀಲಂಕಾ ಏಕೆ ಮುಳುಗಲಿಲ್ಲ ಎಂಬ ಅನುಮಾನ ನಿಮಗೂ ಕಾಡಿರಬಹುದು. ಸ್ನೇಹಿತರೆ, ಶ್ರೀಲಂಕಾ ಬಹುಶಃ ಬಹಳಷ್ಟು ಎತ್ತರದ ಪ್ರದೇಶದಲ್ಲಿ ಇದ್ದಂತಹ ಭೂಖಂಡವಾಗಿರಬಹುದು, ಹಾಗಾಗಿ ಇದು ಮುಳುಗದೆ ಉಳಿದಿರಬಹುದು ಎಂದು ನಾವು ಸುಲಭವಾಗಿ ಹೇಳಬಹುದು. ಅಷ್ಟಕ್ಕೂ ಈ ಅಸ್ತಿತ್ವದಲ್ಲಿ ಇತ್ತು ಎಂದು ಹೇಳಲಾದ ಕುಮಾರಿ ಖಂಡಂ ಮುಳುಗಿದ್ದಾದರೂ ಏಕೆ? ಭಾರತೀಯ ಸಮುದ್ರ ಶಾಸ್ತ್ರಜ್ಞರು ಇತ್ತೀಚೆಗೆ ಕಂಡುಕೊಂಡ ಶೋಧವೇನೆಂದರೆ, 14,500 ವರ್ಷಗಳ ಹಿಂದೆ ಭಾರತೀಯ ಉಪಖಂಡದ ಸುತ್ತ ಇರುವ ಸಮುದ್ರ ಮಟ್ಟ 100 ಮೀಟರ್ನಷ್ಟು ಕೆಳಗಿತ್ತು ಮತ್ತು 10,000 ವರ್ಷಗಳ ಹಿಂದೆ ಈ ಮಟ್ಟ 60 ಮೀಟರ್ಗಳಷ್ಟು ಕೆಳಗಿತ್ತು ಎಂಬುದು. ಅಂದರೆ ಈ ವರ್ಷಗಳಲ್ಲಿ ನೀರಿನ ಮಟ್ಟ ಏರಿದೆ ಎಂಬುದು ಖಂಡಿತವಾಗುತ್ತದೆ. ಹಾಗಾಗಿ ಈ ಕುಮಾರಿ ಖಂಡಂ ನೀರಿನಲ್ಲಿ ಮುಳುಗಡೆ ಆಗಿರಬಹುದು ಎಂದು ಹೇಳಲಾಗುತ್ತದೆ. ವಿಜ್ಞಾನಿಗಳು ಈಗ ಕುಮಾರಿ ಖಂಡಮ್ಮೆ ಲೆಮೂರಿಯಾ ಎಂಬುದನ್ನು ಒಪ್ಪಿಕೊಂಡಂತಾಗಿದೆ. ಸ್ನೇಹಿತರೆ, ಈ ಕುಮಾರಿ ಖಂಡಂ ಬಗ್ಗೆ ಮಾತನಾಡುವಾಗ ಭಾರತ ಮತ್ತು ಶ್ರೀಲಂಕಾ ನಡುವೆ ಮುಳುಗಿ ಹೋಗಿದ್ದ ಸೇತುವೆಯ ಬಗ್ಗೆ ಪ್ರಶ್ನೆ ಹೇಳುತ್ತದೆ. ಈ ಸೇತುವೆ ಇದ್ದುದು ನಿಜವೇ? ಭಾರತದ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಮಾಜಿ ಅಧ್ಯಕ್ಷ ಡಾಕ್ಟರ್ ಬದ್ರಿನಾರಾಯಣನ್ ಅವರು ಈ ಕುರಿತು ತನಿಖೆ ಮಾಡಬೇಕೆಂದು ಹೊರಟಿದ್ದರು. ಅವರು ಸೇತುವೆ ಇದೆ ಎಂದು ಹೇಳಲಾದ ಜಾಗದಲ್ಲಿ 10 ಬೋರ್ಹೋಲ್ಗಳನ್ನು ಮಾಡಿಸುತ್ತಾರೆ. ಈ ಬೋರ್ಹೋಲ್ಗಳು 6 ಮೀಟರ್ಗಳಷ್ಟು ಆಳಕ್ಕೆ ಇಳಿದಿದ್ದವು. ಅಲ್ಲಿ ಅವರಿಗೆ ಸುಣ್ಣದ ಮರಳು ಕಲ್ಲುಗಳು, ಹವಳಗಳು, ಹಾಗೆಯೇ ಬಂಡೆ ಕಲ್ಲಿನ ರೀತಿಯ ಕಲ್ಲುಗಳು ದೊರೆಯುತ್ತವೆ. ಇವು ಈ ಸೇತುವೆ ಮಾನವ ನಿರ್ಮಿತ ಎಂಬುದಕ್ಕೆ ಸಾಕ್ಷಿ ಒದಗಿಸಿದ್ದವು. ರಾಮಾಯಣದಲ್ಲಿ ಈ ಸೇತುವೆ ನಿರ್ಮಾಣದ ಸಂಪೂರ್ಣ ಮಾಹಿತಿಗಳು ಸಿಗುತ್ತವೆ. ಸುಮ್ಮನೆ ಕಲ್ಲುಗಳನ್ನು ಇಟ್ಟು ಈ ಸೇತುವೆಯನ್ನು ನಿರ್ಮಿಸಲಾಗಿಲ್ಲ. ಮೊದಲು ಸರ್ವೆ ಮಾಡಿ, ಆನಂತರ ಪ್ಲಾನಿಂಗ್ ಮಾಡಿ, ತದನಂತರ ಎಕ್ಸಿಕ್ಯೂಷನ್ ಮಾಡಲಾಗಿದೆ. ಕೊನೆಯಲ್ಲಿ ಪೋಸ್ಟ್ ಕಂಪ್ಲೀಷನ್ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಇಲ್ಲಿ ಮೊದಲು ಮರಗಳನ್ನು ಇಡಲಾಗಿತ್ತು, ಅದರ ಮೇಲೆ ಕಲ್ಲುಗಳನ್ನು ಇಡಲಾಗಿತ್ತು. ಅಂದರೆ ಇದನ್ನು ಆಧುನಿಕ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಇದಕ್ಕೆ ಒಬ್ಬ ಇಂಜಿನಿಯರ್ ಕೂಡ ಇದ್ದ. ಆತನ ಹೆಸರೇ ನಳ. ಅದಕ್ಕೆ ಈ ಸೇತುವೆಗೆ ನಳ ಸೇತು ಎಂಬ ಹೆಸರು ಇದೆ. ಸ್ನೇಹಿತರೆ, ಶ್ರೀರಾಮ ವಾನರ ಸೇನೆಯ ಸಹಾಯದಿಂದ ಈ ಸೇತುವೆಯನ್ನು ನಿರ್ಮಿಸಿದ್ದ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇಲ್ಲಿನ ಅಧ್ಯಯನದ ಪ್ರಕಾರ ಇದು 7,000 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಸೇತುವೆ ಎಂದು ಹೇಳಲಾಗಿದೆ. ಆದರೆ ಇನ್ನೂ ಕೆಲ ವಿಜ್ಞಾನಿಗಳ ಅಧ್ಯಯನದಲ್ಲಿ ಇದು 1.7 ಮಿಲಿಯನ್ ವರ್ಷಗಳ, ಅಂದರೆ 17,00,000 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಸೇತುವೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಆ ಕಾಲದಲ್ಲಿ ರಾಮಾಯಣ ನಡೆದಿತ್ತೆ? ಆ ಸಮಯದಲ್ಲಿ ಭೂಮಿಯಲ್ಲಿ ವಾಸಿಸುತ್ತಿದ್ದ ಮಾನವನೆಂದರೆ ಅದು ಹೋಮೋ ಎರೆಕ್ಟಸ್. ಇದನ್ನು ನೀವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ. ಹಾಗಾದರೆ ವಾನರ ಸೇನೆಯೇ ಹೋಮೋ ಎರೆಕ್ಟಸ್ ಆಗಿದ್ದಿರಬಹುದೇ? ಹೋಮೋ ಎರೆಕ್ಟಸ್ ಒಬ್ಬ ಬುದ್ಧಿವಂತ ಮಾನವ ಮತ್ತು ಆತ ಹಲವಾರು ಕ್ರಾಂತಿಗಳನ್ನು ಮಾಡಿದ ಮೊದಲಿಗನೆಂದು ಇತಿಹಾಸದಲ್ಲಿ ತಿಳಿಯಲಾಗಿದೆ. ಹಾಗಾದರೆ ವಾನರ ಸೇನೆಯೇ ಹೋಮೋ ಎರೆಕ್ಟಸ್ ಎನ್ನುವುದಾದರೆ ಆ ಕಾಲದಲ್ಲಿ ಇದ್ದ ರಾಮ ಯಾರು? ರಾಮ ಮಾನವರ ಮತ್ತೊಬ್ಬ ಮುಂದುವರಿದ ಜನಾಂಗವಾಗಿರಬಹುದೇ? ಈ ಮುಂದುವರಿದ ಜನಾಂಗದ ಕುರುಹೆ ಇಂದು ಕುಮಾರಿ ಖಂಡಂನಲ್ಲಿ ಮುಳುಗಿ ಹೋಗಿದ್ದಿರಬಹುದು. ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗಿನ್ನೂ ಸಿಕ್ಕಿಲ್ಲ. 2013ರಲ್ಲಿ ಭಾರತದ ಸಮುದ್ರ ಶಾಸ್ತ್ರಜ್ಞರು ಒಂದು ನಿಗೂಢ ಶೋಧವೊಂದನ್ನು ಮಾಡುತ್ತಾರೆ. ಭಾರತದ ದಕ್ಷಿಣದ ಸಮುದ್ರ ದಾಳದಲ್ಲಿ ಅವರಿಗೆ ಸುಮಾರು 60 ಮೀಟರ್ಗಳ ಆಳದಲ್ಲಿ ಗ್ರಾನೈಟ್ ಕಲ್ಲಿನ ಅವಶೇಷಗಳು ಇರುವುದು ಕಾಣುತ್ತವೆ. ಇದು ಒಂದು ಕಡೆ ಮಡಗಾಸ್ಕರ್ ದ್ವೀಪದವರೆಗೂ ಹರಡಿದ್ದರೆ ಇನ್ನೊಂದು ಕಡೆ ಮಾರಿಷಸ್ ದ್ವೀಪದವರೆಗೂ ಇದೆ. ಅಂದರೆ ಒಂದಾನೊಂದು ಕಾಲದಲ್ಲಿ ಹಿಂದೂ ಮಹಾಸಾಗರ ಸೇರಿ ಪೆಸಿಫಿಕ್ ಸಾಗರದವರೆಗೂ ಈ ಭೂಭಾಗ ಹರಡಿಕೊಂಡಿತ್ತು ಎಂಬುದಕ್ಕೆ ಸಾಕ್ಷಿ ದೊರೆಯುತ್ತದೆ. ಮಾರಿಷಸ್ ದ್ವೀಪದಲ್ಲಿ ದೊರೆತ ಜಿರ್ಕಾನ್ ಕಲ್ಲೊಂದು ಅದು 3 ಬಿಲಿಯನ್ ವರ್ಷಗಳ ಹಿಂದಿನದೆಂದು ತಿಳಿಯುತ್ತದೆ. ಆದರೆ ಮಾರಿಷಸ್ ದ್ವೀಪ ಉಂಟಾಗಿರುವುದು 20,00,000 ವರ್ಷಗಳ ಹಿಂದಷ್ಟೆ. ಅಲ್ಲಿ ಅಷ್ಟೊಂದು ಹಳೆಯ ಕಲ್ಲು ಇರಬೇಕಾದರೆ ಅದು ಮುಳುಗಿರುವ ಒಂದು ಭೂಭಾಗದಿಂದಲೇ ಬಂದಿರಬೇಕೆಂದು ತಿಳಿಯುತ್ತದೆ. ಈ ಹಿಂದೂ ಮಹಾಸಾಗರದಲ್ಲಿರುವ ಮತ್ತು ಪೆಸಿಫಿಕ್ ಓಷಿಯನ್ನಲ್ಲಿರುವ ಹಲವಾರು ದ್ವೀಪಗಳಲ್ಲಿ ಇಂದಿಗೂ ಉತ್ತರ ಸಿಗದ ಹಲವಾರು ರಹಸ್ಯಗಳು ಉಳಿದುಕೊಂಡಿವೆ. ಉದಾಹರಣೆಗೆ ಈಸ್ಟರ್ ಐಲ್ಯಾಂಡ್ನ ಮೂರ್ತಿಗಳು. ಇವುಗಳನ್ನು ಮಾಡಿದವರು ಯಾರೆಂದು ಇದುವರೆಗೂ ಸ್ಪಷ್ಟತೆ ಇಲ್ಲ. ಅವರ್ಯಾರೇ ಆದರೂ ತುಂಬ ಮುಂದುವರಿದ ಜನಾಂಗವೇ ಆಗಿರಬಹುದು ಎಂಬುದು ಮಾತ್ರ ಮೇಲ್ನೋಟಕ್ಕೆ ನಮಗನಿಸುತ್ತದೆ. ನಾನ್ಮಡೋಲ್ ಎಂಬ ಪ್ರಾಚೀನ ತೇಲುವ ನಗರವೊಂದು ಈಗಲೂ ಅಸ್ತಿತ್ವದಲ್ಲಿ ಇದೆ. ಆದರೆ ಅದು ಹೇಗೆ ನಿರ್ಮಾಣವಾಯಿತು ಎಂಬ ಬಗ್ಗೆ ವಿಜ್ಞಾನಿಗಳಿಗೆ ತಿಳಿಯಲಾಗಿಲ್ಲ. ಇದು ಕೂಡ ಪೆಸಿಫಿಕ್ ಓಷನ್ನಲ್ಲಿಯೇ ಇರುವ ಒಂದು ದ್ವೀಪವಾಗಿದೆ. ಸ್ನೇಹಿತರೆ, ಜೇಮ್ಸ್ ಚರ್ಚ್ವಾರ್ಡ್ ಎಂಬ ಬ್ರಿಟಿಷ್ ಇನ್ವೆಂಟರ್ ಒಬ್ಬ 1890ರ ಸಮಯದಲ್ಲಿ ಭಾರತಕ್ಕೆ ಬಂದಿದ್ದಾಗ ಆತನಿಗೆ ಇಲ್ಲಿನ ದೇವಾಲಯವೊಂದರ ಅರ್ಚಕರುಗಳು
ರಹಸ್ಯಮಯವಾದ ತಾಳೆಗರಿಗಳ ಸಂಗ್ರಹವೊಂದನ್ನು ತೋರಿಸಿದ್ದರಂತೆ. ಅದರಲ್ಲಿ ಖಂಡ ಒಂದು ಮುಳುಗಿದ್ದು ಲಕ್ಷಾಂತರ ಜನರು ಅದರಲ್ಲಿ ನೀರು ಪಾಲಾದ ಕಥೆಯಿತ್ತು ಎಂದು ಹೇಳಲಾಗಿತ್ತು. ಈ ಚರ್ಚ್ವರ್ಡ್ ಎಂಬ ಸಂಶೋಧಕ ಆ ಮೊದಲೇ ಲೆಮೂರಿಯ ಜನಾಂಗದ ಬಗ್ಗೆ ನಂಬಿದ್ದ ಮತ್ತು ಅದನ್ನು ಮೂ ಎಂದು ಆತ ಕರೆದಿದ್ದ. ಭಾರತದ ಮೂಲೆಯೊಂದರಲ್ಲಿ ದೊರೆತ ಸಾಕ್ಷಿಯಿಂದ ಆತ ಈ ಸಿದ್ಧಾಂತ ಸರಿದೆ ಎಂದೇ ವಾದಿಸಿ ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ. ಆತನಿಗೆ ಈ ಕುಮಾರಿ ಖಂಡಂ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಲೆಮೂರಿಯ ಎಂಬುದು ಒಂದು ಭಾರತದ ದಕ್ಷಿಣದಲ್ಲಿರುವ ಮುಳುಗಿರುವ ಖಂಡವೆಂದು ಆತ ಪ್ರತಿಪಾದಿಸಿದ್ದ. ಈ ಕುಮಾರಿ ಖಂಡ ಮುಳುಗಿದಾಗ ಅದರಲ್ಲಿದ್ದ ತಮಿಳು ಜನರು ವಿಶ್ವದ ನಾನಾ ಕಡೆ ಹಂಚಿ ಹೋದರೆಂದು ನಂಬಲಾಗುತ್ತದೆ. ಇಲ್ಲಿಯೇ ಮೂಲ ನಾಗರಿಕತೆ ಹುಟ್ಟಿತ್ತು. ಇಲ್ಲಿಂದ ಹೋದವರೇ ಪ್ರಪಂಚದ ವಿವಿಧೆಡೆ ತಮ್ಮ ನೆಲೆಗಳನ್ನು ಕಂಡುಕೊಂಡರೆಂದು ಹೇಳಲಾಗಿದೆ. ಅಂದರೆ ಎಲ್ಲ ನಾಗರಿಕತೆಗಳ ಮೂಲ ಭಾರತೀಯ ನಾಗರಿಕತೆ ಎಂದಾಗುತ್ತದೆ. ಅರ್ನೆಸ್ಟ್ ಹ್ಯಾಕಲ್ ಹೇಳಿದ ನಾಗರಿಕತೆಯ ತೊಟ್ಟಿಲು ಎಂಬ ಮಾತು ಇಲ್ಲಿ ನಿಜವಿರಬಹುದು. ಇನ್ನು ಇಲ್ಲಿ ಕಂಡುಬರುವ ದಂತಕಥೆಗಳು ಕಾಲಕ್ರಮೇಣ ಹುಟ್ಟಿಕೊಂಡ ಕಥೆಗಳಾಗಿರಬಹುದು. ಈ ಮುಳುಗಿರುವ ಕುಮಾರಿ ಖಂಡಂ ಬಗ್ಗೆ ಸಂಶೋಧನೆಗಳು ನಿರಂತರ ನಡೆಯಬೇಕು. ಆಗಷ್ಟೇ ಇಲ್ಲೊಂದು ಖಂಡ ಅಡಗಿತ್ತು ಎಂಬ ಬಗ್ಗೆ ವಿಜ್ಞಾನಕ್ಕೆ ಸ್ಪಷ್ಟವಾಗಲಿದೆ. ಭಾರತದಿಂದ ಹೊರಟ ನಾಗರಿಕತೆ ವಿಶ್ವದಾದ್ಯಂತ ಹರಡಿತ್ತು ಎಂಬುದಕ್ಕೆ ಸಾಕ್ಷಿಯಾಗ ಸಿಕ್ಕಂತಾಗುತ್ತದೆ.